ಅತಿ ಪ್ರಿಯರೇ, ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಪ್ರಭೇಸುವಿನ ನಾಮದಲ್ಲಿ ಅನಂತ ಆಶೀರ್ವಾದಗಳನ್ನು ಕೋರುತ್ತೇನೆ. ಈ ಮುಂಜಾನೆ ಸಮಯದಲ್ಲಿ ಪ್ರಭುವನ್ನು ನಾವು ಸ್ಮರಿಸುವವರಾಗಿದ್ದೇವೆ. ಪ್ರಭೇಸುವನ್ನು ನಾವು ನೆನೆಸಿಕೊಳ್ಳೋಣ. ಶಿಲುಬೆಗೇರಿಸಲ್ಪಟ್ಟ ಪ್ರಭೇಸುವನ್ನು ನಾವು ಸ್ಮರಿಸಿಕೊಳ್ಳೋಣ. ಪ್ರಭೇಸು ತಮ್ಮ ರಕ್ತಧಾರೆಯನ್ನು ನನಗೋಸ್ಕರ ನಿಮಗೋಸ್ಕರ ಸುರಿಸಿದ್ದಾರೆ, ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಆ ಪ್ರಭುವಿನ ನಾಮವನ್ನು ನಾನು ನೀವು ಸ್ಮರಿಸುವವರಾಗೋಣ. ಪ್ರಭೇಸು ತಮ್ಮ ಕರಗಳನ್ನು ಭೂಲೋಕ ಹಾಗೂ ಆಕಾಶದ ನಡುವೆ ಚಾಚಿ ನನ್ನನ್ನು ನಿಮ್ಮನ್ನು ಆಹ್ವಾನಿಸುತ್ತಾರೆ. ಯೋಹಾನನು ಬರೆದ ಶುಭ ಸಂದೇಶ 6:24 ನನ್ನ ಬಳಿ ಬರುವವನಿಗೆ ಹಸಿವೇ ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದಿಗೂ ದಾಹವಾಗದು. ಪ್ರಭುಯೇಸು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬರುವುದು ಏಕೆ? ಪ್ರಾಪಂಚಿಕ ವಸ್ತುಗಳನ್ನು, ಪ್ರಾಪಂಚಿಕ ಪರಿಹಾರಗಳನ್ನು ಪಡೆಯಲು ಅಲ್ಲ, ಪ್ರಾಪಂಚಿಕ ಉಪಯೋಗಗಳನ್ನು ಪಡೆಯಲು ಅಲ್ಲ, ಬದಲಾಗಿ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಕೃಪೆ, ಆಶೀರ್ವಾದ, ವರದಾನಗಳನ್ನು ಕೊಡುತ್ತೇನೆ. ನಾನೇ ಜೀವದಾಯಕ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಹಸಿವೇ ಇರದು, ನನ್ನಲ್ಲಿ ವಿಶ್ವಾಸವಿಡುವವನಿಗೆ ಎಂದೂ ದಾಹವಾಗದು, ಎಂದಿಗೂ ದಾಹವಾಗಲು ಸಾಧ್ಯವೇ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭುವಿನ ಬಳಿ ಇದ್ದೇವೆ. ನಮ್ಮ ಜೀವಾತ್ಮ, ನಮ್ಮ ಹೃದಯ ಎಲ್ಲವೂ ಪ್ರಭುವನ್ನು ಆರಾಧಿಸುತ್ತದೆ. ಈ ಮುಂಜಾನೆ ಸಮಯದಲ್ಲಿ ಇಡೀ ವಿಶ್ವದ ಸೃಷ್ಟಿಯ ಜೊತೆ ಸೇರಿ ನಾನು ನೀವು ಆ ಪ್ರಭುವನ್ನು ಆರಾಧಿಸೋಣ, ನಾನು ನೀವು ಆ ಪ್ರಭುವನ್ನು ವಂದಿಸೋಣ, ನಾನು ನೀವು ಆ ಪ್ರಭುವನ್ನು ಆರಾಧಿಸೋಣ. ಕೀರ್ತನೆ 78 ಹೇಳುತ್ತದೆ, ಅನುಗ್ರಹಿಸಿಯನು ಪ್ರಭು ಸ್ವರ್ಗದ ದವಸ ಧಾನ್ಯವನ್ನು, ಪೇಳುವೆವು ನಾ ಕೇಳಿ ತಿಳಿದುಕೊಂಡವುಗಳನ್ನೇ, ಪೂರ್ವಜರೆಮಗೆ ತಿಳಿಸಿದ ಸಂಗತಿಗಳನ್ನೇ, ಪ್ರಭುವಿನ ಮಹಿಮೆ ಪರಾಕ್ರಮದ ಪವಾಡಗಳನ್ನೇ ಮರೆ ಮಾಡುವು ಅವರ ಸಂತತಿಯಾದ ನಿಮಗೆ. ನರರಿಗುಣಲು ಕೊಟ್ಟನು ದೈವದೂತರ ಆಹಾರವನ್ನು, ಇತ್ತ ನಿಮಗೆ ತೃಪ್ತಿಕರವಾದ ಔತಣವನ್ನು. ದೇವರು ವಿಮೋಚನಾ ಕಾಂಡದಲ್ಲಿ 16 ಮರುಭೂಮಿಯಲ್ಲಿ ಜನರಿಗೆ ತಿನ್ನಲು ಆಹಾರವನ್ನು ಕೊಟ್ಟರು, ಕುಡಿಯಲು ನೀರನ್ನು ಕೊಟ್ಟರು. ಪ್ರಭುಯೇಸು ಮತ್ತಾಯನ ಶುಭ ಸಂದೇಶದಲ್ಲಿ 14 ಹೊಟ್ಟೆ ತುಂಬುವಷ್ಟು ಜನರಿಗೆ ತಿನ್ನಲು ಕೊಟ್ಟರು, ಇದು ದೈಹಿಕ ಆಹಾರ. ಅದೇ ಯೇಸು ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಹೇಳಿದ್ದನ್ನು ನಾವು ಕೇಳಿದೆವು, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬರುವವನಿಗೆ ಹಸಿವೆಯ ಇರದು. ಯೇಸು ಕ್ರಿಸ್ತರು ದೈಹಿಕ ನಮ್ಮ ಕೊರತೆಗಳನ್ನು ಮಾತ್ರವಲ್ಲ, ಆತ್ಮಿಕ ಕೊರತೆಯನ್ನು ನೀಗಿಸುವವರು, ನಮ್ಮ ದೇಹದ ಆತ್ಮದ ಅಗತ್ಯಗಳನ್ನು ಪೂರೈಸುವರು. ಕೇವಲ ಆತ್ಮದ ಮಾತ್ರವಲ್ಲ, ದೈಹಿಕ ಅಗತ್ಯಗಳನ್ನು ಪೂರೈಸುವರು. ನಮಗೆ ಚಿಂತೆ ಬೇಡ, ಕೊರತೆ ಬೇಡ, ಪ್ರಭುವಿಗೆ ಸಮರ್ಪಣೆ ಮಾಡಿರಿ. ಈ ಕ್ಷಣದಲ್ಲಿ ನಿಮ್ಮ ಮನೆ, ಮಠ, ನಿಮ್ಮ ಕೆಲಸ ಕಾರ್ಯ ಪ್ರಭುವಿಗೆ ಸಮರ್ಪಣೆ ಮಾಡಿರಿ. ನಿಮ್ಮ ಎಲ್ಲ ಇಂದಿನ ಯೋಜನೆಗಳನ್ನು ಪ್ರಭುವಿಗೆ ಸಮರ್ಪಣೆ ಮಾಡಿರಿ, ಪ್ರಭು ನೀಗಿಸುವರು. ನಮ್ಮ ಎಲ್ಲ ಕುಟುಂಬಗಳನ್ನು, ನಮ್ಮ ಕುಟುಂಬದ ಸದಸ್ಯರನ್ನು, ನಮ್ಮ ಅನಾರೋಗ್ಯವನ್ನು ಪ್ರಭುವಿಗೆ ಸಮರ್ಪಣೆ ಮಾಡೋಣ, ಪ್ರಭು ನೀಗಿಸುವರು. ಪ್ರಭುಯೇಸು ಕ್ರಿಸ್ತರೇ, ನಿಮ್ಮ ಸನ್ನಿಧಿಯಲ್ಲಿ ಪ್ರಸನ್ನತೆಯಲ್ಲಿ ಮೊರೆಯಿಡುತ್ತಿದ್ದೇವೆ, ನಿಮಗೆ ಸಮರ್ಪಣೆ ಮಾಡುತ್ತಿದ್ದೇವೆ, ಶರಣರಾಗುತ್ತಿದ್ದೇವೆ. ನಮ್ಮನ್ನು ಕೃಪೆ ಆಶೀರ್ವಾದ ತುಂಬಿಸಿರಿ, ಕೃಪ ಕಟಾಕ್ಷವನ್ನು ಇಟ್ಟು ಕರುಣಿಸಿರಿ, ನಿಮ್ಮ ಆತ್ಮರನ್ನೇ ನಮಗೆ ಕರುಣಿಸಿರಿ, ನಮ್ಮ ಶರೀರ ಆತ್ಮ ಹೃದಯವನ್ನು ಪರಿಶುದ್ಧಗೊಳಿಸಿರಿ, ನಿಮ್ಮ ದಯೆಯಿಂದ ನಮ್ಮನ್ನು ತುಂಬಿಸಿರಿ. ನೀವು ಹಳೆ ಒಡಂಬಡಿಕೆಯಲ್ಲಿ ಸರ್ವಶಕ್ತ ದೇವರು ಜನರಿಗೆ ಮರುಭೂಮಿಯಲ್ಲಿ ಮನ್ನವನ್ನು ಕೊಟ್ಟಂತೆ, ಅವರನ್ನು ಸಂತೃಪ್ತಪಡಿಸಿದಂತೆ, ಹೊಸ ಒಡಂಬಡಿಕೆಯಲ್ಲಿ ಜನರಿಗೆ ನೀವು ತಿನ್ನಲು ಉಣಲು ಕೊಟ್ಟಷ್ಟು, ಹೊಟ್ಟೆ ತುಂಬುವಷ್ಟು ಕೊಟ್ಟಷ್ಟು, ಈ ಕ್ಷಣದಲ್ಲಿ ನನಗೆ ಈ ವಾಕ್ಯ ಆಲಿಸುವ ಪ್ರತಿಯೊಬ್ಬರನ್ನು ಆತ್ಮರಿಂದಲೇ ತುಂಬಿಸಿರಿ. ಆತ್ಮರಿಂದ ತುಂಬಿದವರಾದ ನಿಮ್ಮನ್ನು ಸ್ತುತಿ ಸ್ತೋತ್ರ ಮಾಡುತ್ತೇವೆ. ಹಾಲೆಲುಯಾ, ಹಾಲೆಲುಯಾ, ಹಾಲೆಲುಯಾ.